ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಕನ್ನಡ ಪಿಕ್ಚರ್ ಮತ್ತೊಂದು ವಿಶೇಷವಾದಂಥ ಜಾಗಕ್ಕೆ ಬಂದಿದೆ. 2008 ಬಂದಂತಹ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸತ್ಯ ಇನ್ ಲವ್ ಸಿನಿಮಾದ ಚಿತ್ರೀಕರಣ ಆದಂತಹ ಜಾಗಕ್ಕೆ ನಾವು ಬಂದಿದ್ದೀವಿ. ವಿಶೇಷವಾಗಿ ಈ ಜಾಗ ಕ್ಲೈಮ್ಯಾಕ್ಸ್ ಲೀಡಲ್ಲಿ ಬರುವಂತಹ ಒಂದು ಫೈಟ್ ಸೀಕ್ವೆನ್ಸ್ಗೆ, ಕ್ಲೈಮ್ಯಾಕ್ಸ್ ಲೀಡಲ್ಲಿ ಬರುವಂತಹ ಜನಿಲಿಯಾ ಮತ್ತು ಶಿವಣ್ಣನ ಮಧ್ಯದ ಕಾಂಬಿನೇಷನ್ ಸೀನ್ಗೆ, ತುಂಬ ಜನ ಬೃಹತ್ ಕಲಾವಿದರ ದಂಡು ಆ್ಯಕ್ಟ್ ಮಾಡಿದಂತಹ ಸೀನಿಗೆ ಲೀಡ್ ಸಿಗುವಂತಹ ಜಾಗ. ಈ ಜಾಗ ಮುಂಚೆ ಹೀಗಿರಲಿಲ್ಲ. ಆ್ಯಸ್ ಪರ್ ಪ್ರೆಸೆಂಟ್ ಕಂಡೀಷನ್ ತುಂಬ ಚೇಂಜಸ್ ಆಗಿದೆ. ಆ ಸಿನಿಮಾದ ಒಂದಷ್ಟು ಹೈಲೈಟ್ಸ್ ಬಗ್ಗೆ ಮಾತಾಡ್ತಾ ಇದೊಂದು ಜರ್ನಿ ಶುರು ಮಾಡ್ತೀವಿ, ಬನ್ನಿ. ಹಾಗಾದರೆ ವೀಕ್ಷಕರೇ, ನಾವೀಗ ಸತ್ಯ ಇನ್ ಲವ್ ಸಿನಿಮಾದ ಚಿತ್ರೀಕರಣವಾದಂತಹ ಜಾಗದಲ್ಲಿದ್ದೀವಿ. ಸ್ಪೆಷಲಿ ಈ ಜಾಗ ಅಂದರೆ ಸತ್ಯ ಇನ್ ಲವ್ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಜೊತೆಗೆ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಇದೆ. ಆ ಸಿನಿಮಾದಲ್ಲಿ ಜನಿಲಿಯವ್ರ ಜೊತೆ ಕಾಂಬಿನೇಷನ್ ಮಾಡ್ತಿರ್ಬೇಕಾದ್ರೆ ಪವಿತ್ರ ಲೋಕೇಶ್ವರ್ ಬರ್ತಾರೆ, ಚಿತ್ರದ ಕೆಲವು ಖಳನಾಯಕರು ಬರ್ತಾರೆ. ಆ ಟೈಮಲ್ಲಿ ಶಿವಣ್ಣ ಮತ್ತು ಜನಿಲಿಯರು ಇದೇ ಜಾಗದಲ್ಲಿ ನೋಡಿ, ಇದೆಲ್ಲ ಬೆಟ್ಟ, ಫುಲ್ ಎರಡು ಬೆಟ್ಟಗಳ ಮಧ್ಯೆ ಒಂದು ಬ್ಯಾಕ್ಡ್ರಾಪ್ ಇಟ್ಕೊಂಡು ರಾಘವ ಲೋಕಿ ಅವರು ಇದನ್ನು ಡೈರೆಕ್ಷನ್ ಮಾಡಿರ್ತಾರೆ. ಮಳವಳ್ಳಿ ಸಾಯಿಕೃಷ್ಣ ಅವರು ಇದಕ್ಕೆ ಸಂಭಾಷಣೆ ಬರೆದಿರ್ತಾರೆ. ಮತ್ತು ವಿಶೇಷವಾಗಿ ಸೆರೆಯಾದೇನು ಸೆರೆಯಾದೇನು ಸಾಂಗು ದೊಡ್ಡ ಮಟ್ಟಕ್ಕೆ ಕ್ರೇಜನ್ನು ಕ್ರಿಯೇಟ್ ಮಾಡಿರುತ್ತೆ. ಆ ಹಾಡನ್ನು ಬರೆದಂಥವ್ರು ಹೃದಯ ಶಿವ ಅವರು. ಈ ಜಾಗದ ಒಂದು ಇಂಪಾರ್ಟೆನ್ಸ್ ಏನು ಅಂತಂದರೆ, ಆ ಟೈಮಲ್ಲೇ ಈ ಒಂದು ಬೆಟ್ಟ ಗುಡ್ಡದ ಮಧ್ಯೆ ದೊಡ್ಡದಾದಂಥ ಸೆಟ್ಗಳನ್ನು ಹಾಕಿರ್ತಾರೆ, ಕಂಬಗಳು ಮತ್ತು ದೇಗುಲ ಥರದ ಆಕಾರಗಳು. ಈ ಒಂದು ಜಾಗ ತುಂಬ ವರ್ಷಗಳ ನಂತರ, ಅಂದರೆ ಸತ್ಯ ಇನ್ ಲವ್ ಸಿನಿಮಾದ ಚಿತ್ರೀಕರಣ ಇಲ್ಲಿ ಆಗಿತ್ತು ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಹೀಗಾಗಿ ಕನ್ನಡ ಪಿಕ್ಚರ್ ಒಂದು ವಿಶೇಷವಾದ ಪ್ರಯತ್ನ ಮಾಡ್ತಾ ಇದೆ. ಈ ಜಾಗವನ್ನು ಒಂದ್ಸಲ ನೀವು ಗ್ಲಾನ್ಸ್ ಮಾಡ್ಬೋದು. ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದಂಥ ಸಿನಿಮಾಗಳು ಬಂದು ಆ ಸಾಲಲ್ಲಿ ಸತ್ಯ ಇನ್ ಲವ್ ಕೂಡ ನಿಂತ್ಕೊಳ್ಳುತ್ತೆ. ವಿಶೇಷವಾಗಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ಪುನಃ ಯಾಕೆ ಮಾತಾಡ್ತೀನಿ ಅಂತಂದರೆ, ಆ ಜಾಗ ಎಂಥದ್ದು ಅನ್ನುವಂತಹ ಕುತೂಹಲ ಜನರಿಗಿತ್ತು. ಆ ಕುತೂಹಲಕ್ಕೆ ಇವತ್ತು ಕನ್ನಡ ಪಿಕ್ಚರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಜೊತೆಗೆ ಈ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಜನಿಲಿಯಾ ಮತ್ತು ಶಿವಣ್ಣ ಅವರು ಮಾತಾಡ್ತಿರಬೇಕಾದ್ರೆ ಒಂದಷ್ಟು ರೌಡಿಗಳ ಗುಂಪು ಬರುತ್ತೆ, ಅದರ ಜೊತೆಗೆ ಪವಿತ್ರ ಲೋಕೇಶ್ವರ್ ಕೂಡ ಬರ್ತಾರೆ. ಅವರು ತಮ್ಮ ಯಜಮಾನರ ಜೊತೆ ಮಾತಾಡ್ತಿರಬೇಕಾದ್ರೆ ಅವರು ಸ್ಪೆಷಲಿ ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ. ಆವಾಗ ಪವಿತ್ರ ಲೋಕೇಶ್ವರ್ ಒಂದು ಡೈಲಾಗ್ ಹೇಳ್ತಾರೆ, ನಿನ್ನ ಹೆಂಡಿಗೆ ಏನು ಬೇಕಾದರೂ ಅನ್ನು, ಸಹಿಸ್ಕೋತಾಳೆ, ಆದರೆ ನನ್ನೊಳಗಡೆ ಒಬ್ಬಳು ಕನ್ನಡದವಳಿದ್ದಾಳೆ, ಅವಳೇನಾದರೂ ಎದ್ರೆ ಸರಿ ಹೋಗೋದಿಲ್ಲ. ಕ್ಲಾಪ್ಸ್ ಬೀಳುತ್ತೆ, ಯಾಕಂದರೆ ಕನ್ನಡಿಗರಿಗೆ ಇದೊಂದು ಹೆಮ್ಮೆ. ಇದರ ನಂತರ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಕೂಡ ಅದ್ಭುತವಾಗುತ್ತೆ. ಇದಿಷ್ಟು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಸಂಚಿಕೆ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.